ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ 10 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ 2-1 ಅಂತರದಲ್ಲಿ ಸರಣಿ ಮುನ್ನಡೆಯನ್ನು ಸಾಧಿಸಿದೆ. ಆದರೆ ಟೀಂ ಇಂಡಿಯಾ ಮೂರನೇ ಟೆಸ್ಟ್ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದಿದ್ರೂ ಕ್ರಿಕೆಟ್ ಪ್ರಿಯರಿಗೆ ಅಸಮಾಧಾನ ಶುರುವಾಗಿದೆ. ಹೌದು, ಟೆಸ್ಟ್ ಪಂದ್ಯ ಅಂದರೆ ಅದು 5 ದಿನಗಳ ಕಾಲ ನಡೆಯೋ ಒಂದು ಜೆಂಟಲ್ಮೆನ್ ಆಟ. ಆ ಆಟ ನೋಡೋದಕ್ಕೆ ಅದೆಷ್ಟೋ ಕ್ರಿಕೆಟ್ ಪ್ರಿಯರು ಕಾಯುತ್ತಿರುತ್ತಾರೆ. ಇನ್ನು ಟೆಸ್ಟ್ ಪಂದ್ಯವನ್ನು ಇಷ್ಟಪಡುವ ವರ್ಗವೇ ಬೇರೆ ಇದೆ. ಆದರೆ ಇಂಗ್ಲೆಂಡ್ ಭಾರತ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಕೇವಲ 2 ದಿನದಲ್ಲಿ ಮುಕ್ತಾಯವಾಗುವ ಮೂಲಕ ಕ್ರಿಕೆಟ್ ಪ್ರಿಯರಿಗೆ ನಿರಾಸೆಯುಂಟಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಗ್ರೌಂಡ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ಪಂದ್ಯ ಆಯೋಜನೆಯಾಗಿದ್ದು ಇದೀಗ 2 ದಿನಕ್ಕೆ ಮುಕ್ತಾಯವಾಗಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ದ ಇಂಗ್ಲೆಂಡ್ 112 ರನ್ಗಳಿಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಆಲೌಟ್ ಆಗಿದ್ದರೆ ಭಾರತ ಕೂಡ 145 ರನ್ಗಳಿಗೆ ಆಲೌಟ್ ಆಗುವ ಮೂಲಕ ಕೇವಲ 1.5 ದಿನದಲ್ಲಿ ಮೊದಲ ಇನ್ನಿಂಗ್ಸನ್ನು ಎರಡೂ ತಂಡಗಳು ಮುಗಿಸಿಬಿಟ್ಟಿದ್ದವು. ಇನ್ನು ಭಾರತ 33 ರನ್ಗಳ ಮುನ್ನಡೆಯನ್ನು ಸಾಧಿಸಿತ್ತು. 2ನೇ ಇನ್ನಿಂಗ್ಸ್ ಆರಂಭಿಸಿದ್ದ ಇಂಗ್ಲೆಂಡ್ ಅತಿ ಕಳಪೆ ಪ್ರದರ್ಶನ ನೀಡುವ ಮೂಲಕ 81 ರನ್ಗಳಿಗೆ ಆಲೌಟ್ ಆಗುವ ಮೂಲಕ ಭಾರತಕ್ಕೆ ಕೇವಲ 48 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಭಾರತ 10 ವಿಕೆಟ್ಗಳ ಜಯ ಸಾಧಿಸುವ ಮೂಲಕ 2ನೇ ದಿನದಲ್ಲಿ ಟೆಸ್ಟ್ ಪಂದ್ಯವನ್ನು ಮುಗಿಸಿ ಇತಿಹಾಸ ನಿರ್ಮಿಸಿದರೆ ಇತ್ತ ಕ್ರಿಕೆಟ್ ಪ್ರಿಯರಿಗೆ ಬೇಸರ ತರಿಸಿದೆ. ಇನ್ನು ಮೊದಲ ಬಾರಿಗೆ ವಿಶ್ವದ ಅತಿದೊಡ್ಡ ಸ್ಟೇಡಿಯಂನಲ್ಲಿ ಆಯೋಜನೆಯಾಗಿದ್ದ ಕ್ರಿಕೆಟ್ ಪಂದ್ಯ ಇಷ್ಟು ಬೇಗ ಮುಗಿಯುತ್ತಿದ್ದಂತೆ ಪಿಚ್ ವಿಚಾರದಲ್ಲೂ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈಗಾಗಲೇ ಸ್ಟೇಡಿಯಂಗೆ ನರೇಂದ್ರ ಮೋದಿ ಅವರ ಹೆಸರು ನಾಮಕರಣ ಮಾಡಿರುವ ವಿಚಾರದಲ್ಲಿ ರಾಜಕೀಯ ತಿರುವುಗಳು ಪಡೆದಿದ್ದು ಪರ ವಿರೋಧಗಳು ಶುರುವಾಗಿದ್ದರೆ ಟೆಸ್ಟ್ ಪಂದ್ಯ 2ನೇ ದಿನಕ್ಕೆ ಮುಕ್ತಾಯವಾಗುತ್ತಿದ್ದಂತೆ ಮೋದಿ ಸ್ಟೇಡಿಯಂ ಕ್ರಿಕೆಟ್ ಆಡೋದಕ್ಕೆ ಯೋಗ್ಯವಾದ ಪಿಚ್ ಅಲ್ಲ ಅನ್ನೋ ಮಾತುಗಳನ್ನು ಆಡುತ್ತಿದ್ದಾರೆ. ಈ ವಿಚಾರವಾಗಿ ಮಾತನಾಡಿರೋ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್, ಭಾರತ ಟೆಸ್ಟ್ನಲ್ಲಿ ಮೇಲುಗೈ ಸಾಧಿಸಿರೋದು ಖುಷಿಯೇ, ಆದರೆ ಈ ಪಿಚ್ ಸ್ಪರ್ಧಾತ್ಮಕವಾಗಿರಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂತಹ ಭವ್ಯವಾದ ಕ್ರೀಡಾಂಗಣದಲ್ಲಿ ಸ್ಪರ್ಧಾತ್ಮಕ ಪಿಚ್ ಬೇಕಿತ್ತು. ನಿಜವಾದ ಟೆಸ್ಟ್ ಪ್ರಿಯರಿಗೆ ಈ ಫಲಿತಾಂಶ ಒಪ್ಪಲು ಸಾಧ್ಯವಾಗುವುದಿಲ್ಲ. ಟೆಸ್ಟ್ ಪಂದ್ಯಗಳು 4 ಅಥವಾ 5ನೇ ದಿನದ ತನಕ ಸಾಗಬೇಕು, ಅದು ಟೆಸ್ಟ್ ಮಾದರಿ. ಆಗಲೇ ಕ್ರಿಕೆಟ್ ನೋಡಲು ಸೊಗಸು. ವೆಂಕಟೇಶ್ ಪ್ರಸಾದ್ ಪಿಚ್ ವಿಚಾರದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ 5 ದಿನದ ಟೆಸ್ಟ್ 2 ದಿನಕ್ಕೆ ಮುಕ್ತಾಯವಾಗಿರೋ ಬಗ್ಗೆ ನಿಮ್ಮ ಅನಿಸಿಕೆಯೇನು? ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ಗೆ ಪಿಚ್ ಯೋಗ್ಯವಾಗಿಲ್ಲ ಅಂತ ನಿಮಗೆ ಅನಿಸುತ್ತದೆಯಾ? ಕಾಮೆಂಟ್ ಮಾಡಿ ತಿಳಿಸಿ.